ಲೆವೆಂತ್ ಅಲ್ಲೂ ಸ್ಟೂಡೆಂಟ್ಸ್ ಇದ್ದಾರೆ, ಟ್ವೆಲ್ತ್ ಅಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ. ಲೆವೆಂತ್ ಅಲ್ಲಿರೋರು ಸ್ವಲ್ಪ ಹುಡುಗಾಟಿಕೆ ತೋರಿಸ್ತಾರೆ, ಅವ್ರಿಗಿನ್ನ 2 ವರ್ಷ ಇದೆ ಅಂತ ಹೇಳ್ತಾರಲ್ವ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಜೊತೆಗೆ ಟ್ವೆಲ್ತ್ ಅಲ್ಲಿರೋರ್ಗೆ ಅಯ್ಯೋ ಲೆವೆಂತ್ ಕವರೇ ಆಗಿಲ್ಲ, ಇನ್ನ ಲೆವೆಂತ್ ಪೆಂಡಿಂಗ್ ಇದೆ, ಲೆವೆಂತ್ ಅಲ್ಲಿ ಏನು ಅರ್ಥ ಆಗಿಲ್ಲ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? 12th ಅವರಿಗೆ ಅಂದ್ರೆ ಎಕ್ಸಾಂಪಲ್ ನಂದೇ ಮ್ಯಾಮ್, ನಾನು 11 ಫುಲ್ ವೇಸ್ಟ್. ನನ್ ಗೊತ್ತಿರ್ಲ ಮ್ಯಾಮ್ 11th. ಈಗ ಈ 11th ಏನ್ ನೀಟ್ ಅಲ್ಲಿ 50% 11th ಬರುತ್ತೆ ಮ್ಯಾಮ್. ನಮಗೂ ಅಷ್ಟು ಗೊತ್ತಿಲ್ಲ, ಫುಲ್ 11th ವೇಸ್ಟ್ ಆದ್ಮೇಲೆ ನಮ್ ಸುಮ್ನೆ ಇಲ್ಲಿ ನಮ್ದು ಕಾಲೇಜ್ ಅಲ್ಲಿ 12th ಸ್ಟಾರ್ಟ್, 12th ಸ್ವಲ್ಪ ಜಲ್ದಿನೇ ಸ್ಟಾರ್ಟ್ ಮಾಡಿದ್ರು ಮ್ಯಾಮ್. ಸೊ 12th ಮುಗ್ದ ತಕ್ಷಣ ಮತ್ತೊಮ್ಮೆ 11th ಸ್ಟಾರ್ಟ್ ಅಂದ್ರೆ ಟೂ ಟೈಮ್ಸ್ ತಗೊಂಡಿದ್ರು 11th ನಮ್ಗೆ. ಸೊ ಆ ರಿವಿಷನ್ ಮಾಡೋ ಟೈಮಿಗೆ ಅವಾಗ ನಾನ್ ಅವಾಗ ಕಂಪ್ಲೀಟ್ ಮಾಡ್ಕೊಂಡೆ ಮ್ಯಾಮ್. ನನ್ನ ಫಸ್ಟ್ ನನ್ ಸೆಕೆಂಡ್ ಇಯರ್ ಅಲ್ಲೇ ಫಸ್ಟ್ ಇಯರ್ ಕಂಪ್ಲೀಟ್ ಮಾಡ್ಕೊಂಡೆ ಅವಾಗ. ಓಕೆ ಓಕೆ ಸೊ 11th ಅಲ್ಲಿ ವೇಸ್ಟ್ ಮಾಡಿದ್ರೆ ನಿಮ್ದು ರ್ಯಾಂಕ್ ಸ್ವಲ್ಪ ಇದೋಗುತ್ತೆ ಮ್ಯಾಮ್ ಕೆಳಗಡೆ. ಏನಿಲ್ಲ ಅಂದ್ರೆ ಒಂದು 40-50 ಮಾರ್ಕ್ಸ್ ಕೆಳಗಡೆ ಬರ್ಬೋದು ನಿಮ್ದು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸೊ ನೀವು ಅದೇ ಹೇಳ್ಬೋದು. ಹೇಳ್ತಕ್ಕ 11th ನ ಆದಷ್ಟು ಬೇಗ ತಯಾರಿ ಮಾಡ್ಕೊಳ್ಳಿ. ನೀಟ್ ಅಲ್ಲಿ ಹೌದು, ಎಷ್ಟು 50% 11th ನಾನು ಕೇಳ್ತಾರೆ. ಕೆಸೆಟ್ ನಲ್ಲಿ ಕೇಳಿಲ್ಲ ಅಂದ್ರೆ ಕಾನ್ಸೆಪ್ಟ್ ಬಿಲ್ಡಿಂಗ್ ಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತಲ್ವಾ? ಕೆಸೆಟ್ ಅಲ್ಲಿ ಏನಿಲ್ಲ ಮ್ಯಾಮ್. ಕೆಸೆಟ್ ಅಲ್ಲಿ ನೀವು 11th ಫಿಸಿಕ್ಸ್ ಫಾರ್ಮುಲಾ ಶೀಟ್ ಮಾಡ್ಕೊಂಡ್ರೆ ಮ್ಯಾಮ್ ಆಯ್ತು. ಡೈಲಿ ಒಂದ್ 10 ಮಿನಿಟ್ಸ್ ಫಾರ್ಮುಲಾ ನೋಡಿದ್ರೆ ಏನಾಯ್ತು ಅಷ್ಟೇ ಮ್ಯಾಮ್. ಕೆಸೆಟ್ ಅಲ್ಲಿ 12th ಮೇಜರ್ ಪೋರ್ಷನ್ ಬರ್ಬೋದು. ಹೌದು ಹೌದು. ಲೆವೆಂತ್ ಈಗ ಫಾರ್ಮುಲಾ ನಾನು ನಿಮ್ಗೆ ಕೇಳ್ಬೇಕಾಗಿರೋ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ವೆಟರ್ನರಿ ಸೈನ್ಸ್ ನಲ್ಲಿ ನಿಮ್ಗೆ 1694 ರ್ಯಾಂಕ್ ಬಂದಿದೆ. ಸೊ ನಿಮ್ದು ಫ್ಯೂಚರ್ ನಲ್ಲಿ ಸಪೋಸ್ ಮೆಡಿಕಲ್ ನೀವು ಡಾಕ್ಟರ್ ಆಗ್ಬೇಕು ಅಂತ ಇದ್ದೀರಾ, ನಿಮ್ಗೆ ವೆಟರ್ನರಿಗೆ ಏನಾದ್ರು ಇಂಟ್ರೆಸ್ಟ್ ಇದೆಯಾ? ಯು ಏನೋ ನಿಮ್ಗೆ ಅದರಲ್ಲಿ ಒಂದು ಪಾರ್ಟ್ ಇದೆಯಾ, ಆನಿಮಲ್ಸ್ ಗೆ ಕೇರ್ ಕೊಡ್ಬೇಕು, ಜಸ್ಟ್ ಲೈಕ್ ಹವ್ ಯು ಪ್ರೊವೈಡ್ ಸರ್ವಿಸ್ ಟು ಹ್ಯೂಮನ್ ಕೈಂಡ್, ಆತರ ಏನಾದ್ರು ಇಂಟ್ರೆಸ್ಟ್ ಇದೆಯಾ ನಿಮ್ಗೆ? ಸೊ ನನ್ಗೆ ವೆಟರ್ನರಿ ಬೈ ಅವಾಗ. ಸೊ ನಾನ್ ಚಿಕ್ಕ ಚಿಕ್ಕ ಇದ್ದಾಗ ನಮ್ಮಣ್ಣದ್ ಬಿ ವೆಟರ್ನರಿ ಮಾಡ್ಬೇಕಂತ ಅನ್ಕೊಂಡ್ ಮ್ಯಾಮ್ ಅವನು. ಹಾ ಸೊ ಅವಂದು ರ್ಯಾಂಕ್ ಬಂದಿತ್ತು ಮ್ಯಾಮ್, ಅವಂದು 7000 ಎಷ್ಟು ಬಂದಿತ್ತು ಅವಾಗ. ಅವನಿಗೆ ಸಿಕ್ಕಿರ್ಲಕ್ಕಿಲ್ಲ. ಸೊ ನಾನ್ ಮಾಡ್ಬೇಕ ಅನ್ಕೊಂಡಿಲ್ಲ ಮ್ಯಾಮ್. ಆದ್ರೆ ನನ್ಗೆ ಇಲ್ಲಿ ಬಂದ್ಮೇಲೆ ಕೊನೆ ಇತ್ತು. ಸೊ ಇವು ವೆಟರ್ನರಿ MBBS ಬಿ ಇರುತ್ತೆ, ನೀಟು ಇರುತ್ತೆ ಎಕ್ಸಾಮ್ ಅಂತೆ. ಸೊ ನಾನು ವೆಟರ್ನರಿ ಮಾಡ್ಬೇಕಂತ ಟೆಂತ್ ಅಲ್ಲಿ ಒಪ್ಪಿಟ್ಕೊಂಡು ಬಂದಿದ್ದೆ. ಓಕೆ ಓಕೆ. ಇವಾಗ ಬಟ್ ನನ್ಗೂ ಆಲ್ಮೋಸ್ಟ್ ಅಚೀವ್ ಮಾಡಿದ್ರಿ, ಇವಾಗ ನಿಮ್ ಹೋಪ್ ಏನಿದೆ ಅದು ಅಚೀವ್ ಮಾಡಿದಿರ ಥ್ರೂ KCET ಅಂತೂ ಪಕ್ಕ ಇದೆ. ನೀಟಿಗೂ ಕೂಡ ವೇಟ್ ಮಾಡೋಣ, ಥ್ರೂ ನೀಟ್ ಆಗ್ಬೇಕಾದ್ರೆ ನಿಮ್ಮ ರ್ಯಾಂಕಿಂಗ್ ಇನ್ನೂ ಕೂಡ ಬೆಟರ್ ಆಗುತ್ತೆ ಅನ್ಕೋತೀನಿ. ಹೌದು ಮ್ಯಾಮ್. ಇನ್ನೊಂದು, ನೀವು ಫಿಸಿಕ್ಸ್ ವಾಲ ಆ್ಯಪ್ ಯೂಸ್ ಮಾಡ್ತಾ ಇದ್ರ? ಹೌದು ಮ್ಯಾಮ್, ಅದು ಈ ವರ್ಷ ಇದೆ ಮ್ಯಾಮ್ ನನ್ನ ಹತ್ರ, ಇದುವರೆಗೂ ಇದೆ. ಓಕೆ. ಅದರಲ್ಲಿ ಡೈಲಿ ಪ್ರಾಕ್ಟೀಸ್ ಪೇಪರು, DPP ಕ್ವೆಶನ್ಸ್ ಎಲ್ಲ ಹೆಲ್ಪ್ ಆಗ್ತಿತ್ತಾ ನಿಮ್ಗೆ? ಹಾ ಹೌದು ಮ್ಯಾಮ್, ನಾನು DPP ಏನ್ ಜಾಸ್ತಿ ಮಾಡ್ತಾ ಇರ್ಲಿಲ್ಲ, ಬರೀ ಕ್ಲಾಸ್ ನೋಟ್ಸ್. ಕ್ಲಾಸ್ ಅಲ್ಲಿ ಎಷ್ಟು ಕ್ವಶನ್, DPP ಅಲ್ಲಿ ಎಷ್ಟು, 1 20 ಎಷ್ಟು ಇರುತ್ತೆ ಮ್ಯಾಮ್. ಯಾವಾಗಾದ್ರೆ ಸುಮ್ಮನೆ ಮಾಡ್ತಿದ್ದೆ ಫುಲ್ ಪ್ರಾಕ್ಟೀಸ್. ಇದು ಕ್ಲಾಸ್ ಅಲ್ಲಿ ಮಾಡಿಸಿದ್ರೆ, ಕ್ಲಾಸ್ ಅಲ್ಲಿ ಎಷ್ಟು ಮಾಡಿಸಿದ್ರು ಅಷ್ಟು ಮಾಡ್ತಿದ್ದೆ ಮ್ಯಾಮ್. ಅಷ್ಟು ಮಾಡಿ PYQ ಅಷ್ಟು ಮಾಡ್ತಿದ್ದೆ ಅಷ್ಟೇ ಮ್ಯಾಮ್. ನಿಮ್ಗೆ PW ಲೈವ್ ಕ್ಲಾಸ್ ಇಷ್ಟ ಆಗ್ತಾ ಇತ್ತ, ರೆಕಾರ್ಡೆಡ್ ಕ್ಲಾಸ್ ಇಷ್ಟ ಆಗ್ತಾ ಇಲ್ಲ, ಇತ್ತ? ನಾನ್ ಇದುವರೆಗೂ ಲೈವ್ ಕ್ಲಾಸ್ ನೋಡಿಲ್ಲ ಮ್ಯಾಮ್ ಒಂದು. ಸೊ ನೀವೆಲ್ಲ ನೋಡಿದ್ರು ರೆಕಾರ್ಡೆಡ್ ಕ್ಲಾಸ್? ಎಲ್ಲ ರೆಕಾರ್ಡೆಡ್, ಎಲ್ಲ 2X ಅಲ್ಲಿ ಇರ್ತಿದ್ದೆ ಮ್ಯಾಮ್. 2X ಅಲ್ಲಿ ಇರ್ತಿದ್ದೆ, ನಾನ್ ನೋಡ್ತಿದ್ದೆ ಅಷ್ಟೇ. ಓಕೆ. ಸೊ ನಿಮ್ ಫ್ರೆಂಡ್ಸ್ ಗೆಲ್ಲ ಗೊತ್ತಾ ಈ ತರ ಫಿಸಿಕ್ಸ್ ಎಲ್ಲ ಇದೆ, ಅವರು ಸೊ ನಮ್ ಫ್ರೆಂಡ್ಸ್ ಐದು ಜನ ಹತ್ರ PW ಇದೆ ಮ್ಯಾಮ್. ಸೊ ನಾವು 5 ಜನ ಫ್ರೆಂಡ್ಸ್, ನಮ್ಮ 5 ಜನ ಫ್ರೆಂಡ್ಸ್ ಹತ್ರ PW ಇದೆ ಮ್ಯಾಮ್. 5 ಜನರು PW ಇದೆ ಓದಿದ್ದಾರೆ. ಓಕೆ. ಅಲಕ್ ಪಾಂಡೆ ಸರ್ ಗೊತ್ತಿದೆ ಅನ್ಕೋತೀನಿ ನಿಮ್ಗೆ ಅಲ್ವಾ? ಅಲಕ್ ಪಾಂಡ್ ಅವರೇ ಅಲ್ವಾ ಮ್ಯಾಮ್ ಅದ್ರದ್ದು ಫುಲ್. ಹೌದು ಹೌದು ಅವ್ರದ್ದು ಹೌದು. ಲೆಕ್ಚರ್ ಕೇಳ್ತಿದ್ವಿ ನಾವು ಸುಮ್ನೆ ಬೋರ್. ಯಾವಾಗಾದ್ರೂ ಬೋರ್ ಬಂದ್ರೆ ಅವ್ರ ಮೋಟಿವೇಶನ್ ತುಂಬಾ ಚೆನ್ನಾಗಿ ಹೇಳ್ತಾರೆ. ಕರೆಕ್ಟ್.